ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಸಂಡೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳ ತೀವ್ರ ಪೈಪೋಟಿ. ಪಕ್ಷ ಟಿಕೆಟ್ ನೀಡಿದರೆ ನಾವು ಸ್ಪರ್ಧೆ ಮಾಡುತ್ತೇವೆ ಎಂದ ಓಬ್ಳೇಶ್ ಹಾಗೂ ಸುಶೀಲಾ ಓಬ್ಳೇಶ್. ಹೌದು, ಚುನಾವಣಾ ಇತಿಹಾಸದಲ್ಲಿ ಎಂದು ಕಮಲ ಅರಳಲು ಅವಕಾಶವೇ ಮಾಡಿಕೊಡದ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲೀಗ ಕೈಪಕ್ಷದ ಅಭ್ಯರ್ಥಿಗೆ ಎದುರೇಟು ನೀಡುವ ಕಸರತ್ತು ಶುರುವಾಗಿದೆ. ಇದಕ್ಕಾಗಿ ಪಕ್ಷ ಸೂಕ್ತ ಅಭ್ಯರ್ಥಿ ಹುಡುಕಾಟ ಆರಂಭಿಸುವುದರ ಜೊತೆಗೆ ಏತನ್ಮಧ್ಯೆ ಕಮಲ ಪಕ್ಷದಿಂದ ಸ್ಪರ್ಧಿಸುವ ಆಕಾಂಕ್ಷಿಗಳ ಪಟ್ಟಿ ಬೆಳೆಯುತ್ತಲೇ ಇದ್ದು ಟಿಕೆಟ್ಗಾಗಿ ತೀವ್ರ ಪೈಪೋಟಿಯಾಗಿರುವ ಸಾಧ್ಯತೆಗಳು ನಿಶ್ಚಳವಾಗಿವೆ. ಆದರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಇದ್ಯಾವ ಗೊಂದಲವಿಲ್ಲ. ಸ್ಪರ್ಧೆಗೆ ಟಿಕೆಟ್ ಸಿಗುವುದು ಖಚಿತವಾಗಿದ್ದು ಚುನಾವಣೆ ಗೆಲ್ಲಲಷ್ಟೇ ಕಾರ್ಯತಂತ್ರ ರೂಪಿಸಿಕೊಳ್ಳಬೇಕಾಗಿದೆ. ಬಿಜೆಪಿಯಿಂದ ಸ್ಪರ್ಧೆ ಬಯಸಿದ್ದವರ ಸಂಖ್ಯೆ ಹೆಚ್ಚಳವಾಗುತ್ತಿರುವುದರಿಂದ ಯಾರಿಗೆ ಟಿಕೆಟ್ ದಕ್ಕಲಿದೆ ಎಂಬ ಕುತೂಹಲವೂ ಇದೆ. ಸಂಡೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲು ಈ ಬಾರಿ ಬಿಜೆಪಿಯಿಂದ ಹೆಚ್ಚಿನ ಸಂಖ್ಯೆ ಆಕಾಂಕ್ಷಿತರು ಕಂಡು ಬಂದಿದ್ದಾರೆ. ಕೆಲವರು ಈಗಾಗಲೇ ಹೊರಗಡೆ ಓಡಾಟ ಶುರು ಮಾಡಿಕೊಂಡಿದ್ದಾರೆ. ಮತ್ತೆ ಕೆಲವರು ತೆರೆಮರೆಯಲ್ಲಿ ಪಕ್ಷದ ಹಿರಿಯ ನಾಯಕರ ಸಂಪರ್ಕದ ಮೂಲಕ ಟಿಕೆಟ್ ದಕ್ಕಿಸಿಕೊಳ್ಳುವ ಅವಣಿಕೆಯಲ್ಲಿದ್ದಾರೆ. ಬಿಜೆಪಿ ಈವರೆಗೆ ಟಿಕೆಟ್ಗಾಗಿ ಅರ್ಜಿ ಸಲ್ಲಿಸುವಂತೆ ಸೂಚನೆ ನೀಡಿಲ್ಲ. ಹೀಗಾಗಿ ಆಕಾಂಕ್ಷಿತರು ತಮ್ಮದೇ ಆದ ಸಂಪರ್ಕಗಳ ಮೂಲಕ ಟಿಕೆಟ್ಗಾಗಿ ಫೈಟ್ ನಡೆಸಿದ್ದಾರೆ. ಬಿಜೆಪಿಯ ಪ್ರಬಲ ಆಕಾಂಕ್ಷಿಗಳಾಗಿರುವ ಬಂಗಾರು ಹನುಮಂತು, ಒದ್ದಟ್ಟಿ ಅಂಬರೀಶ್, ಯಲ್ಲಪ್ಪ, ಬಳ್ಳಾರಿಯ ಕೆಎಸ್ ದಿವಾಕರ್ ಅವರು ಸೇರಿದಂತೆ ಈಗಾಗಲೇ ತಮ್ಮದೇ ಶೈಲಿಯಲ್ಲಿ ಕ್ಷೇತ್ರದಲ್ಲಿ ಬಿರುಸಿನ ಓಡಾಟ ನಡೆಸಿದ್ದಾರೆ. ಇವೆಲ್ಲರ ಜೊತೆಗೆ ನರಸಿಂಗಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಶ್ರೀಮತಿ ಸುಶೀಲಾ ಓಬ್ಳೇಶ್ ಹಾಗೂ ಅವರ ಪತಿ ಓಬ್ಳೇಶ್ ಸಹ ಪಕ್ಷ ಹಾಗೂ ಪಕ್ಷದ ಮುಖಂಡರು ಗುರುತಿಸಿ ನಮಗೆ ಅವಕಾಶ ನೀಡಿದರೆ ಸ್ಪರ್ಧಿಸಲು ಸಿದ್ಧ ಎಂದು ತಮ್ಮ ಮನದಾಳದ ಮಾತುಗಳನ್ನಾಡಿದ್ದಾರೆ. ಕ್ಷೇತ್ರಕ್ಕೆ ನಮ್ಮ ಬಿಜೆಪಿಯಲ್ಲಿ ಬಹಳಷ್ಟು ಜನ ಆಕಾಂಕ್ಷಿಗಳ ಪಟ್ಟಿ ಇದೆ. ಆ ಪಟ್ಟಿಯಲ್ಲಿ ಕೂಡ ತಾವು ಒಬ್ಬರು ಅಂತಕ್ಕಂಥದ್ದು ಎಸ್ ಟಿ ಓಬ್ಳೇಶ್ ಅಂತಕ್ಕಂಥ ಕೇಳಿ ಬರ್ತಾ ಇದೆ. ತಾವು ಏನು ಹೇಳಿಕ್ ಬಯಸ್ತಾರೆ? ಇದು ಒಂದು ರಾಷ್ಟ್ರೀಯ ಪಕ್ಷ, ಇದೊಂದು ರಾಷ್ಟ್ರೀಯ ಪಕ್ಷವಾಗಿರೋದ್ರಿಂದ ಇದು ಕಾರ್ಯಕರ್ತರ ಬೇಸ್ಡ್ ಪಾರ್ಟಿ. ಹಂಗಾಗಿ ಭಾಳಷ್ಟು ಜನ ಆಕಾಂಕ್ಷಿಗಳು ಇರ್ಬೋದು. ಆಕಾಂಕ್ಷಿಗಳು ಎಷ್ಟು ಜನ ಇರ್ತಾರೆ ಅಷ್ಟು ನಮ್ಮ ಪಾರ್ಟಿ ಒಂದು ಬಲಿಷ್ಠವಾಗಿರ್ತದೆ. ಹಂಗಾಗಿ ಭಾಳಷ್ಟು ಜನ ಆಕಾಂಕ್ಷಿಗಳು ಇದ್ದಾರೆ. ಓಬಳೇಶ್ ಅವರನ್ನು ನೀವು ಸಹ ಸಂಡೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿನ ಎಂದು ಕೇಳಿದಾಗ, ನೋಡಿ, ನಾನು ಒಬ್ಬ ಬಿಜೆಪಿ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ಆರ್ಎಸ್ಎಸ್ ಹಿನ್ನೆಲೆಯಲ್ಲಿ ಬಂದವನು. 2018 ವಿಧಾನಸಭಾ ಚುನಾವಣೆಯಲ್ಲಿ ದಿವಂಗತ ರಾಘವೇಂದ್ರ ಅವರ ಜೊತೆ ಕ್ಷೇತ್ರದ ಪ್ರತಿ ಹಳ್ಳಿಗೂ ಹೋಗಿ ಸಂಘಟನೆಯನ್ನು ಮಾಡಿದ್ದೇನೆ. ಮತದಾರರ ಮನದಾಳವನ್ನು ಅರಿತಿದ್ದೇನೆ. ನಾನು ಪಕ್ಷಕ್ಕಾಗಿ ಸೇವೆಯನ್ನು ಗುರುತಿಸಿ ಟಿಕೆಟ್ ಕೊಟ್ಟರೆ ಸ್ಪರ್ಧೆ ಮಾಡುತ್ತೇನೆ. ಯಾವುದಕ್ಕೂ ಶ್ರೀರಾಮುಲು ಮತ್ತು ಕಾರ್ತಿಕೇಯ ಗೋರ್ಪಡೆ ಸೇರಿದಂತೆ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಹೈಕಮಾಂಡ್ ವರಿಷ್ಠರಿಗೆ ಬಿಟ್ಟಿದ್ದು ಎಂದರು. ತಾವು ಕೂಡ ಈ ಒಂದು ಟಿಕೆಟ್ ಆಕಾಂಕ್ಷೆಯಲ್ಲಿ ಇದ್ರ ನೋಡ್ರಿ, ನಾನು ಒಬ್ಬ ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತ. ಯಾಕಂದರೆ ನಾನು 2003 ಆರ್ಎಸ್ಎಸ್ ITC ಮುಗಿಸ್ಕೊಂಡು ಈ ಬಿಜೆಪಿ ಪಾರ್ಟಿ ಎಂಬುದು ಕೇವಲ ರಾಜಕಾರಣಕ್ಕೋಸ್ಕರ ಹುಟ್ಕೊಂಡಿರೋ ಪಾರ್ಟಿ ಅಲ್ಲ. ಈ ಪಾರ್ಟಿಯಲ್ಲಿ ತುಳಿತಕ್ಕೀಡಾದಂಥ ಸಮುದಾಯ ಮತ್ತು ಕಟ್ಟಕಡೆಯ ಮನುಷ್ಯ ಕೂಡ ಮುನ್ನಾಲಿಗೆ ಬರಬೇಕು ಅಂತ ಉದ್ದೇಶ ಇಟ್ಕೊಂಡು ಈ ಪಾರ್ಟಿ ಕೆಲಸ ಮಾಡ್ತಾ ಇದೆ. ಹಂಗಾಗಿ ನಾನು ಕೂಡ ಈ ಸಿದ್ಧಾಂತಗಳನ್ನು ಒಪ್ಪಿ ನಮ್ಮ ಕೈಲಿನಿಂದ ಏನಾದರೂ ಕೆಲಸ ಮಾಡಬೇಕಂದ್ರೆ ಅದು ಬಿಜೆಪಿಯಲ್ಲಿದ್ದರೆ ಮಾತ್ರ ಒಳ್ಳೆಯ ರೀತಿ ಕೆಲಸ ಮಾಡೋಕ್ಕೆ ಸಾಧ್ಯ ಅಂತಂದು ಬಿಜೆಪಿ ತತ್ವ ಸಿದ್ಧಾಂತಗಳನ್ನು ನಂಬಿ ನಾನು ಈ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. 2018 ನಮ್ಮ ಕಾರ್ತಿಕ್ ಗೋರ್ಪಡೆ ಜಿ ಅವರಾಗಿರ್ಬೋದು, ನಮ್ಮ ಈಗಿನ ಪ್ರಸ್ತುತ ಮಂಡಲ ಅಧ್ಯಕ್ಷರಾದ GT ಪಂಪಪತಿ ಅವರಾಗಿರ್ಬೋದು, ಇವರು ಬರೋದಕ್ಕಿಂತ ಮುಂಚಿತವಾಗಿ ನಾನು ಕೂಡ ಒಬ್ಬ ಆಸ್ಪೈರೆಂಟ್ ಅಂತ ನಾನು ಕೆಲಸ ಮಾಡ್ಕೊಂಡು ಬಂದೆ. ಆದರೆ ಈಗ ನಮ್ಮ ಟೋಟಲಾಗಿ ನಮ್ಮ ಮಹಾರಾಜರ ಕಾರ್ತಿಕ್ ಗೋರ್ಪಡೆ ಜಿ ಅವರಾಗಿರ್ಬೋದು ಮತ್ತು ನಮ್ಮ ಪಂಪಪತಿ ಅಣ್ಣವರಾಗಿರ್ಬೋದು ಒಳ್ಳೆಯ ಸಂಘಟನೆ ಮಾಡ್ತಾ ಇದ್ದಾರೆ. ಹಂಗಾಗಿ ಈಗ ನಮ್ಮ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ BJP ಭಾಳ ಸದೃಢವಾಗಿ ಬೆಳೆದಿದೆ. ಹಾಗಾಗಿ ನಮ್ಮ ಪಾರ್ಟಿಯ ವರಿಷ್ಠರುಗಳು ಯಾರಿಗೂ ಟಿಕೆಟ್ ಕೊಟ್ಟರು ಕೂಡ ನಾವು ಕೆಲಸ ಮಾಡ್ತೀವಿ. ಓಬಳೇಶ್ ಅವರ ಪತ್ನಿ ಹಾಗೂ ನರಸಿಂಗಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷೆಯಾದ ಶ್ರೀಮತಿ ಸುಶೀಲಾ ಓಬಳೇಶ್ ಅವರನ್ನು ಸಹ ಸ್ಪರ್ಧೆ ಬಗ್ಗೆ ಕೇಳಿದಾಗ, ಸಹಜವಾಗಿ ಎಲ್ಲರಂತೆ ನನಗೂ ಆಸೆ ಇದೆ, ಪಕ್ಷ ಗುರುತಿಸಿ ಟಿಕೆಟ್ ನೀಡಿದರೆ ಸ್ಪರ್ಧೆ ಮಾಡುತ್ತೇನೆ ಎಂದರು.
ನರಸಾಪುರ ಸಂಡೂರು ತಾಲೂಕು ನರಸಾಪುರ ಗ್ರಾಮ ಪಂಚಾಯಿತಿ ಮಹಿಳೆ ಅಧ್ಯಕ್ಷರಾಗಿ ತಾವು ವಿಧಾನಸಭಾ ಕ್ಷೇತ್ರಕ್ಕೆ ಏನಾದರೂ ಆಕಾಂಕ್ಷೆ ಇದ್ದರಾ? ಖಂಡಿತ ಸರ್, ಈಗ ರಾಜಕೀಯದಲ್ಲಿ ಮೇನ್ ಆಗಿ ವಿದ್ಯಾವಂತರಿಗೆ ಅವಕಾಶ ಸಿಕ್ಕರೆ ನಮ್ಮ ದೇಶದ ಭವಿಷ್ಯ ಚೆನ್ನಾಗಿರುತ್ತೆ. ಸೊ ನಾನು ಆಕಾಂಕ್ಷೆ ಅಂತ ಹೇಳಕ್ಕಾಗಲ್ಲ, ಬಟ್ ಪಕ್ಷ ಗುರುತಿಸಿ ಏನಾದರೂ ನಮಗೆ ಟಿಕೆಟ್ ಕೊಡೋದಿದ್ರೆ ಖಂಡಿತ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ನಾನು. ಈ ಸಂದರ್ಭದಲ್ಲಿ ನರಸಿಂಗಪುರ ಗ್ರಾಮ ಪಂಚಾಯತಿ ಸದಸ್ಯರಾದ ಚಂದ್ರು, ರಮೇಶ್ ದೇಶಿ, ಟಿಎಸ್ಟಿ ಕುಮಾರಸ್ವಾಮಿ, ಕಾಡಪ್ಪ ಹಾಗೂ ನರೇಶ್ ಬಾಬು, ಕೋಕಣರಾವ್, ಸೋಮಶೇಖರ್ ಮತ್ತು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ ಅವರುಗಳು ಮಾತನಾಡಿ, ಓಬಳೇಶ್ ಸ್ಥಳೀಯವನಾಗಿದ್ದು ವಿದ್ಯಾವಂತರಾಗಿದ್ದಾರೆ, ಪಕ್ಷ ಹಾಗೂ ವರಿಷ್ಠರು ಓಬಳೇಶ್ ಅವರಿಗೆ ಟಿಕೆಟ್ ಕೊಟ್ಟರೆ ನಾವೆಲ್ಲ ಸೇರಿ ಗೆಲ್ಲಿಸಿಕೊಂಡು ಬರುತ್ತೇವೆ ಎಂದರು. ನಮಗೆಲ್ಲ ಒಂದು ಒಳ್ಳೆಯ ಅನುಕೂಲ ಆಗ್ತದೆ. ಅವರು ಅದರ ಬೇರೆ ವಿದ್ಯಾವಂತರಿದ್ದಾರೆ, ಡಿಗ್ರಿ ಮಾಡಿದ್ದಾರೆ, ಅವ್ರಿಗೆ ಕೊಟ್ಟರೆ ಭಾಳ ಅನುಕೂಲ ಆಗುತ್ತೆ. ಸರ್, ಇಲ್ಲಿ ನಮ್ಮ ಸಂಡೂರು ಭಾಗದಲ್ಲಿ ಓಬಳೇಶ್ ಮಾಡ್ತಕ್ಕಂಥ ಕೆಲಸಗಳು ಕಾರ್ಯವು ಭಾಳ ಇದ್ದಾವೆ. ಹಾಗಾಗಿ ಸ್ವಲ್ಪ ಓಬಳೇಶ್ ಅವರಿಗೆ ಜಾಸ್ತಿ ಒತ್ತು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತಂದೇಳಿ ನಮ್ಮ ಅಭಿಪ್ರಾಯ. ಓಬಳೇಶ್ ಅವ್ರಿಗೆ ಕೊಟ್ಟರೆ ಮುಂದೆ ಒಳ್ಳೆ ಆಡಳಿತ ಮಾಡೋಕ್ಕೆ ಒಂದು ಚೆನ್ನಾಗಿರ್ತದೆ, ಬಡವ್ರು ಕೊಟ್ಟರಿಗೆ ಒಂದು ಅನುಕೂಲ ಆಗ್ತದೆ, ಮುಂದೆ ಮಾಡ್ಕೊಂಡು ಹೋಗ್ತಾನಂದ್ರೆ ಎಲ್ಲರಿಗೂ ಒಂದು ವಿಶ್ವಾಸ ಇದೆ. ನಮ್ಮ ಓಬಳೇಶ್ ಅವರಿಗೆ ಎಜುಕೇಷನ್ ಇದೆ, ಎಲ್ಲ ಇದೆ, ಎಸ್ ಟಿ ಮೋರ್ಚಲ್ಲಿ ಜಿಲ್ಲಾಧ್ಯಕ್ಷರಾಗ್ಯಾರ, ಎಲ್ಲ ರೀತಿಯಲ್ಲಿ ಅವ್ರ ಪಾರ್ಟಿಯಲ್ಲಿ ಭಾಳ ಜವಾಬ್ದಾರಿ ತಂದು ಕೆಲಸ ಮಾಡ್ತಿದ್ರೆ, ಅವರಿಗೆ ವಿಧಾನಸಭೆ ಇಲ್ಲಿ ಅವ್ರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೇದಾಗ್ತದೆ, ಎಲ್ಲರಿಗೂ ಅನುಕೂಲ ಆಗ್ತದೆ. ಸರ್, ಓಬಳೇಶ್ ಅವರು ನನ್ನ ಫ್ರೆಂಡ್ ಇದ್ದಾರೆ, ನಾನು ಓಬಳೇಶ್ ಅವರಿಗೆ ಕೊಡೋ ಅಂತ ಹೇಳ್ತಾ ಇಲ್ಲ, ಇದು ಯಾಕಂದರೆ ಇದು ಐದು ಕಮಾಂಡ್ ನಿರ್ಧಾರ ಇದು. ನಾನು ಹೇಳೋದಪ್ಪ ಏನಪ್ಪ ಅಂತಂದರೆ, ಈಗ ಕೊಟ್ಟರೆ ಓಬಳೇಶ್ ಅವರಿಗೆ ಒಳ್ಳೇದೇ ಅಂತ ಹೇಳ್ತಾ ಇದ್ದೀನಿ. ಯಾಕಂತಂದರೆ ಅವರೊಂದು ಯುವಕರು ಇದ್ದಾರೆ, ಆಮೇಲೆ ಒಳ್ಳೆ ಎಜುಕೇಟೆಡ್ ಇದ್ದಾರೆ, ಒಳ್ಳೆ ಸಮಾಜ ಸೇವೆಗಳು ಮಾಡಿದ್ದಾರೆ. ಈಗ ನಮ್ಮ ಅಣ್ಣವ್ರು ಹೇಳ್ದಂಗೆ, ಅವ್ರು ಹೇಳ್ದಂಗೆ, ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ದಂಗೆ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ, ಅವ್ರಿಗೆ ಕೊಟ್ಟರೆ ಒಳ್ಳೇದು ಅಂತ ಹೇಳ್ತೀನಿ. ಓಬಳೇಶ್ ಅವರು ನಮ್ಮ ಫ್ರೆಂಡ್ ಸರ್, ಟಿಕೆಟ್ ಕೊಟ್ಟರೆ ಅನುಕೂಲ ಆಗ್ತದೆ ನಮ್ಮ ಅಭಿಪ್ರಾಯ. ಈ ಬಾರಿ ಬಿಜೆಪಿಯಲ್ಲಿ ಪಕ್ಷದ ಟಿಕೆಟ್ಗಾಗಿ ತೆರೆಮರೆಯಲ್ಲಿ ಹಲವರು ಪ್ರಯತ್ನದಲ್ಲಿದ್ದು, ಮುಂಬರುವ ದಿನಗಳಲ್ಲಿ ಆಕಾಂಕ್ಷಿತರ ಪಟ್ಟಿ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಗಳಿವೆ. ಕೊನೆಯಲ್ಲಿ ಕಮಲ ಪಕ್ಷದ ರಾಜ್ಯ ಹೈಕಮಾಂಡ್ ಯಾರಿಗೆ ಟಿಕೆಟ್ ನೀಡಲಿದೆ ಎಂಬ ಕುತೂಹಲವು ಎಲ್ಲರಲ್ಲೂ ಇದೆ. ವರದಿಗಾರರು ರಾಜಪಳ್ಳೆಗರ್, A to Z TV, ಸಂಡೂರು ತಾಲೂಕು. ಇನ್ನು ನೀವು A to Z ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.